ಜಾಮಿಯಾ ಮಸೀದಿ ವಕ್ಫ್ ಕಡೆಯಿಂದ 100 ಸಿಲಿಂಡರ್ಗಳನ್ನು ನಾವು ಫ್ರೀಯಾಗಿ ಡೊನೇಟ್ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ತಹಸೀಲ್ದಾರ್ ಮೇಡಮ್ ಹಾಗೂ ಡಿ ಎಸ್ ಪಿ ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟರ್ ಸರ್, ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ನಾವು ಕಮಿಟಿಗಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವಾಗ ನಾವು ಮೇಡಮ್ ಅವರು ನಮ್ಗೆ ಕೇಳ್ಕೊಂಡಿದ್ರು ಇವತ್ತು, ಇವಾಗ ಈ COVID-19 ಭಾಳ ಸಮಸ್ಯೆ ಆಗಿದೆ, ಆಕ್ಸಿಜನ್ ಭಾಳ ಶಾರ್ಟೇಜ್ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ತತ್ಕಾಲಿಕವಾಗಿ ನಮ್ಮ ಅಲ್ಲ ಚಂದ್ರಪ್ರಸಾದ್ ಸಾಹೇಬರು ಇವತ್ತು ಬೆಳಗ್ಗೆ ಒಂದು ಮೀಟಿಂಗ್ ಕರೆದಿದ್ರು. ಈ ಸಮಸ್ಯೆ ಆಗಿದೆ ನಮ್ಮ ಸರತಲ್ಲಗೆ, ನಮ್ಮ ಡಿಸ್ಟ್ರಿಕ್ಟ್ ಏನಂತ ಸಮಸ್ಯೆ ಆಗಿದೆ ಅಂತ ನಾವು ಸಡನ್ ಆಗಿ ಒಂದು ಕಮಿಟಿಯನ್ನ ಡಿಸೈಡ್ ಮಾಡ್ಕೊಂಡು 100 ಸಿಲಿಂಡರ್ ಅರ್ಜೆಂಟ್ ಆಗಿ ನಾವು ತರಿಸ್ಬಿಟ್ಟು ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾವು ಕಳಿಸ್ಬೇಕು. ಇನ್ನು ಮುಂದೆ ಮೇಡಮ್ ಅವ್ರಿಗೆ ಹೇಳೋರು ಇವತ್ತು ಏನನ್ನ ಆಗಲಿ ಮುಂದೆ ಏನೋ ಸಹ ಮಾಡಬೇಕಂದ್ರೆ ನಾವು ಎಷ್ಟಾಗತ್ತೆ ನಮ್ಮ ಕಡೆಯಿಂದ, ನಮ್ಮ ಸಮುದಾಯ ಕಡೆಯಿಂದ, ನಮ್ಮ ಕಮಿಟಿ ಕಡೆಯಿಂದ ಏನನ್ನ ಆಗಲಿ ನೆಕ್ಸ್ಟ್ ನಾವು ಇದಕ್ಕೆ ರೆಡಿ ಆಗಿದ್ದೀವಿ. ನಾವು ಏನು ಸಹಾಯ ಬೇಕಾದರೂ ನಾವು ಮಾಡ್ತೀವಿ ಅಂತ ನಾವು ಇವಾಗ ಇದು ನಮ್ಮ ಕಡೆ ಒಂದು ಕಮಿಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಫಜಲ್ ಮೇಡಮ್. ನನ್ನ ಹೆಸರು ಡಾಕ್ಟರ್ ಫಜಲ್ ಅಂತ. ಇವತ್ತು ಜಾಮಿಯಾ ಮಸೀದಿ ಕಮಿಟಿಯಿಂದ ಏನು 100 ಆಕ್ಸಿಜನ್ ಸಿಲಿಂಡರ್ಸು ಆಕ್ಸಿಜನ್ ಜೊತೆಗೆ ವಿತರಣೆ ಮಾಡ್ತಾ ಇದೆ ಸರ್ಕಾರಿ ಆಸ್ಪತ್ರೆಗೆ. ಮಮತಾ ಮ್ಯಾಮ್ ಅವರು ಡಿ ಎಸ್ ಪಿ ಸಾಹೇಬರೆಲ್ಲ ಕೇಳ್ಕೊಳ್ಳೋದಕ್ಕೆ ಇವತ್ತು ಅಲ್ಲಾ ಚಾಂದ್ ಪ್ರಸಾದ್ ಸಾಹೇಬರು ಮತ್ತು ಜಾಮಿಯಾ ಮಸೀದಿ ಕಮಿಟಿಯಿಂದ ಏನು ಆಕ್ಸಿಜನ್ ಸಿಲಿಂಡರ್ ವಿತರಣೆ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಇನ್ನೂ ಹೆಚ್ಚು ಪಟ್ಟು ನಮಗೆ ದೇವರು ಶಕ್ತಿ ಕೊಡಲಿ, ಅಲ್ಲಾ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇದನ್ನು ಇನ್ನೂ ಬೇಕು, ಏನು ಮುಂದೆ ಬೇಕು ಅಂದರೆ ದಾಳವಾಗಿ ಕೇಳಿ ನಮ್ಮ ಹತ್ರ ಪಡೀರಿ. ಮತ್ತು ಏನು ಇನ್ಕಮ್ ಸೋರ್ಸ್ ಇದೆ ನಮ್ಮ ಕಡೆಯಿಂದ, ಏನು ಇರುತ್ತೆ ದುಡ್ಡು, ಅದರಿಂದ 50% ಅಲ್ಲಾ ಚಾಂದ್ ಪ್ರಸಾದ್ ಸಾಹೇಬರು ಇವತ್ತು ಹೇಳಿದ್ದಾರೆ. ಆ 50% ಜಾಮಿಯಾ ಮಸೀದಿ ಕಮಿಟಿಯಿಂದ ಅಷ್ಟು ಏನಿರುತ್ತೆ ಅಮೌಂಟು, ಅದನ್ನು ಆಕ್ಸಿಜನ್ ಸಿಲಿಂಡರ್ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಮೆಡಿಕೇಶನ್ಸ್ ಆಗಲಿ, ಅಷ್ಟು ನಾವು ವಿತರಣೆ ಮಾಡ್ತೀವಿ. ಅದಕ್ಕೇನು ಎರಡನೇ ಮಾತು ಇಲ್ಲ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇವೆ.